ಮೇಡಮ್ ನಿಮಗೆ ನಿಮ್ಮ ಮಗಳನ್ನ ಮದುವೆ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಯೋಚನೆ ಮಾಡಿರ್ತೀರಾ ಯಾರೇ ಆಗಲಿ ಮಗಳನ್ನ ಮದುವೆ ಮಾಡಬೇಕು ಅಂತಂದಾಗ ಆ ಹುಡುಗ ಹೇಗೆ ಆ ಹುಡುಗನ ಮನೆಯವರು ಹೇಗೆ ಯಾವ ರೀತಿಯಾದಂತಹ ವ್ಯಕ್ತಿ ಬೇಕು ಇದೆಲ್ಲವನ್ನ ಬಹಳ ವಿಚಾರಿಸಿರ್ತೀರ ಆದ್ರೆ ಒಂದೇ ಕ್ಷಣಕ್ಕೆ ಮದುವೆಯಾಗಿ ಒಂದು ವಾರದೊಳಗೆ ಆತ ಹೀಗೆ ತಳಿಯ ಅನ್ನೋದು ಗೊತ್ತಾದ್ರೆ ಯಾರಿಗೆ ಆಗಲಿ ಬಹಳ ಆಘಾತ ಆಗುತ್ತೆ ತಮಗೆ ಮೊದಲು ಆ ಸುದ್ದಿ ಕೇಳಿದಾಗ ನಂಬ್ಲಿಕ್ಕೆ ಸಾಧ್ಯ ಆಯ್ತಾ ಅಂತ ನಂಬ್ಲಿಕ್ಕೆ ಆಗ್ಲಿಲ್ಲ ಮೇಡಮ್ ನಮಗೂ ಆಘಾತ ಆಯ್ತು ಅವರು ಈ ತರ ಅಪ್ಪ ಅಮ್ಮ ಅದು ಈ ತರ ಅಮ್ಮ ಮಾತ್ರ ಆ ಮಗಂಗೆ ಇರಬಾರ್ದು ಆ ತರ ಮಗನೂ ಇರಬಾರ್ದು ತರ ಅಮ್ಮನೂ ಇರಬಾರ್ದು ಮಗ ಮೊದಲೇ ಮದುವೆ ಆಗಿರೋದು ಗೊತ್ತಿದ್ರು ಎಲ್ಲ ಮುಚ್ಚಿಕ್ಬಿಟ್ಟು ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡಿದಾರೆ ಮೇಡಮ್ ಅವ್ರ ಅಮ್ಮಂಗು ಸರಿಯಾಗಿ ಬುದ್ಧಿ ಕಳಿಸ್ಬೇಕು ಅವ್ರ ಅಜ್ಜಿಗೆ ಅವ್ರ ಅಮ್ಮಂಗೆ ಆ ಮೂರ್ ಜನಕ್ಕೂ ಸರಿಯಾಗಿ ಬುದ್ಧಿ ಕಳಿಸ್ಬೇಕು ಮೇಡಮ್ ಮುಚ್ಚಿಕ್ಬಿಟ್ಟು ಮದುವೆ ಹೋಗಿರೋದು ಮೇಡಮ್ ಮೊದ್ಲೆ ಅವ್ಳ ಕರ್ಕೊಂಡ್ ಇಕ್ಕೋಬೇಕಾಗಿತ್ತು ಗೊತ್ತಿಲ್ಲ ಮೇಡಮ್ ಆತರ ನಮ್ಗಿದ್ವರ್ಗೂ ಆತರ ಗೊತ್ತೇ ಆಗಿಲ್ಲ ಏನ್ ಅವ್ರ ಮನ್ಸಲ್ಲಿ ಏನಿತ್ತು ಯಾಕೆ ಮಾಡ್ಕೊಂಡ್ ಬಂದ್ರು ಮದ್ವೆ ಆಗಿದ್ರು ಯಾಕೆ ಮಾಡ್ಕೊಂಡೋದ್ರು ಅನ್ನೋದು ಗೊತ್ತಿಲ್ಲ ಮೇಡಮ್ ತಾವು ವಿಚಾರದಾಗ ಏನಂತಾರೆ ಅವ್ರಿಗೆ ಆಗ್ಬಿಟ್ಟಿದಾನೆ ಆಗಿದ್ದ ನಮಗ್ ಗೊತ್ತಿಲ್ಲ ಮದ್ವೆ ಎರಡ್ ದಿನ ಇದ್ದಾಗ ಗೊತ್ತಾಯ್ತು ನಮ್ಗೆ ಏನ್ ಮಾಡೋಣ ಮದ್ವೆ ನಿಲ್ಸ್ಬಿಟ್ರೆ ಇನ್ನೆಲ್ಲಾ ಇನ್ವಿಟೇಷನ್ ಎಲ್ಲ ಹಂಚ್ಬಿಟ್ಟಿದೀರಾ ನಿಲ್ಸದ್ ಬೇಡ ಅನ್ಬಿಟ್ಟು ಬಂದ್ವಿ ಹಾ ಅವ್ಳಿಗೆ ಅಡ್ಜೆಸ್ಟ್ ಮಾಡ್ಕೊಂಡ್ ಇರ್ಲಿ ತಗೊಳ್ರಿ ಓ ಯಾರ್ ಯಾರ್ ನಿಲ್ಸೋದಕ್ಕಿಂತ ಎರಡನೇ ಮದ್ವೆ ಮಾಡ್ಕೊಳ್ಳೋದು ದುಡ ಅಂತ ಅವ್ರಿಗೆ ಅಂತ ಅವ್ರ ತಾಯಿ ಹೇಳದ್ ಮೇಡಮ್ ಮಾಹಿತಿ ಯಾವುದೇ ರೀತಿಲೂ ನಿಮ್ಗ ಏನೂ ಕೊಡೋದೇ ಅವ್ರಿಗೆ ಯಾವ್ದೂ ತಪ್ಪ ಪಶ್ಚಾಪ ಇಲ್ಲ ಏನಿಲ್ಲ ಮೇಡಮ್ ಮಗ ಹತ್ತು ಮದ್ವೆ ಆದ್ರೂ ನಾನ್ ಸಾಕು ಕೆಪಾಸಿಟಿ ಇದೆ ನನ್ಗೆ ಹ್ಮ್ ಅಂತ ಹೇಳ್ತಾರೆ ಮೇಡಮ್ ಯಾರ್ಯಾರು ತಾಯಿ ಆತರ ತರ ಹೇಳ್ತಾರೆ ಮೇಡಮ್ ಮಗ ಏನೇ ತಪ್ಪು ತಪ್ಪುಗಳು ಮಾಡ್ಕೊಂಡ್ ಬಂದ್ರುನು ನಾನ್ ಸರಿ ಹ್ಮ್ ಮದ್ವೆಗಿಂತ ಮುಂಚೆ ಅವ್ರ ಮನೆಯವ್ರನ್ನ ಆ ಹುಡುಗನ ನೋಡಿದಾಗ ನೋಡ್ದಾಗ ಅವಾಗ ಅವಾಗ್ ಹೇಗಿತ್ತು ಅವ್ರು ಅವಾಗೆಲ್ಲ ಚೆನ್ನಾಗೆ ಮಾತಾಡ್ಸರೋ ಮೇಡಮ್ ಚೆನ್ನಾಗಿ ಅಂತ ನಿಮ್ಮ ಮಗಳ್ನ ನಮ್ಮ ಮಗಳ ತರ ಮಾಡ್ಕೊ ನೋಡ್ಕೊಂತೀವಿ ನಮ್ಗ್ ಹೆಣ್ಮಕ್ಳೆಲ್ಲಾ ಆ ತರ ಎಲ್ಲಾ ಹೇಳಿದ್ರು ಮೇಡಮ್ ಮದ್ವೆ ಆದ ಒಂದ್ ವಾರಕ್ಕೆನೇ ನಮ್ಮ ಮಗಳಿಗೆ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಮೇಡಮ್ ಯಾವಾಗ್ ಹೇಳಿದ್ದು ನಿಮ್ಮ ಮಗಳು ನಿಮಗೆ ಈ ನಮ್ಮ ಮಗಳು ಮದ್ವೆ ಆದ್ ಒಂದ್ ಹದ್ನೈದ್ ದಿನ ಇಪ್ಪತ್ತು ದಿನಕ್ಕೆ ಮೇಡಂ ಅವ್ರು ಟಾರ್ಚರ್ ಕೊಡ್ತಾ ಇದ್ರು ಫೋನ್ ಅಲ್ಲಿ ಹೇಳಿಲ್ಲ ಚೆನ್ನಾಗಿ ನೋಡ್ಕೊತಾರ ಲಾಸ್ಟ್ ಟೈಮ್ ಹುಷಾರಿಲ್ಲ ಅಂತ ಹುಷಾರಿಲ್ಲ ಅಂತ ಹೋಗ್ ಬಂದಾಗ ಹೋಗ್ರಿ ನಾವು ಏನು ಜಗಳ ಮಾಡ್ಲಾ ಮೇಡಮ್ ಕರ್ಕೊಂಡೋಗ್ರಿ ಹೋಗ್ಬಿಟ್ಟು ಒಂದ್ ಆರ ದಿನ ಮನೇಲಿ ಇಟ್ಬಿಟ್ಟು ಕಳಿಸ್ರಿ ಅಂತಂದ್ರು ನಾವ್ ಅಲ್ಲೋದ್ಮೇಲೆ ನಮ್ ಹುಡುಗಿ ಎಲ್ಲಾ ಹೇಳಿದ್ದು ಮೇಡಮ್ ಈ ತರ ಇನ್ನೊಂದು ಮದ್ವೆ ಆಗ್ಬಿಟ್ಟಿ ಮಗು ಇದೆ ಅವ್ರನ್ನ ಕರ್ಕೊಂಬಂದ್ ಮನೇಲಿ ಇಕ್ಕೊಂಬಿಟ್ಟಿದಾರೆ ನಾನ್ ಹೋಗಲ್ಲ ಅಂತ ಎಲ್ಲಾ ಹೇಳಿದ್ದು ಮೇಡಮ್ ರೂಪಾ ತಾವು ಮದ್ವೆ ಆದ್ಮೇಲೆ ತಮ್ಗೆ ವಿಚಾರ ಗೊತ್ತಾದ್ಮೇಲೆ ಆ ಹುಡುಗಿ ಮೊದಲು ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ರು ಅವರ ವಿರುದ್ಧ ಅದ್ರ ಬಗ್ಗೆ ಅವ್ರನ್ನ ಏನಾದ್ರು ಮಾತನಾಡಿಸೋದು ಆತರ ಏನಾರ ಪ್ರಯತ್ನ ಮಾಡಿದ್ರು ಏನು ಮಾಡಿಲ್ಲ ಇವಾಗ ಮನೆಗೆ ಹೋದ್ನಲ್ಲ ನಾನು ಹೋಗಿ ಒನ್ ಅಂಡ್ ಹಾಫ್ ಮಂತ್ ಒನ್ ಮಂತ್ ಆಯ್ತು ಮೇಡಂ ನಮ್ಮ ಅತ್ತೆ ಕೂಡ ಒಂದ್ ಫೋನ್ ಮಾಡಿಲ್ಲ ನಮ್ ವಜ್ರೇಶು ಒಂದ್ ಫೋನ್ ಮಾಡಿಲ್ಲ ಆಮೇಲೆ ನಾನು ಎಂಕ್ವೈರಿ ಮಾಡಕ್ ಸ್ಟಾರ್ಟ್ ಮಾಡ್ದೆ ಮೇಡಮ್ ಶೈಲಜಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವ್ರು ನನ್ಗೆ ಹಿಂಗಿಂಗ್ ಮಾಡಿದ್ದಾರೆ ಅಂತ ಎಲ್ಲ ಹೇಳಿದ್ರು

ಯಾವ ರೀ ನಿಜಕ್ಕೂ ಅದ್ರ ನಿಮ್ ಜೊತೆ ಮಾತಾಡ್ತೀನಿ ಅದಕ್ಕೂ ಮುನ್ನ ತಾವು ಹೇಳ್ತಾ ಇದ್ರಿ ಶೈಲಿಜಾ ಅನ್ನೋರು ಮೋಸ ಹೋದ್ರು ಜೊತೆಗೆ ಆ ಸಮಯ ಸಮಸ್ಯೆ ಕೂಡ ನಮಗೆ ಗೊತ್ತಾಯ್ತು ಅನ್ನೋದು ಏನ್ದು ಶೈಲ ಅವರೆ ಅಂದ್ರೆ ದೂರ್ವಾಣಿ ಸಂಪರ್ಕದಲ್ಲಿದ್ದಾಗ ಇದಾರೆ ಈಗ ಅವರೇ ನಮಸ್ಕಾರ ನಮಸ್ಕಾರ ಶರೇಜ ಅವರೇ ಯಾರು ಈ ವಜ್ರೇಶ್ ತಮ್ಗ್ ಹೇಗ್ ಪರಿಚಯ ಏನಾಯ್ತು ಅಂತ ಟು ಇಯರ್ಸ್ ಇಂದ ಲವ್ ಮಾಡ್ತಿದ್ವಿ ಮ್ಯಾಮ್ ಹ್ಮ್ ಆ ಟು ಇಯರ್ಸ್ ಇಂದ ಲವ್ ಮಾಡ್ತಿದ್ರು ಈಗ ಎಲ್ಲಾ ನಮ್ಗೆ ಈಗೆಲ್ಲ ಗೊತ್ತಿರ್ಲಿಲ್ಲ ಮ್ಯಾಮ್ ಇವನ್ ಬಗ್ಗೆ ಹ್ಮ್ ಹ್ಮ್ ನಮ್ಮ ಮನೇಲಿ ಈ ವಿಷಯ ಗೊತ್ತಿತ್ತು ಲವ್ ಮಾಡ್ತಿರೋದು ಹೇಳಿದ್ರು ಅವ್ರ ಮನೇಲೂ ಗೊತ್ತಿತ್ತು ಇಬ್ರು ಮನೇಲೂ ಗೊತ್ತಿತ್ತು ಅವ್ರ ಮನೇಲೂ ಮದ್ವೆ ಮಾಡ್ಕೊಡ್ತೀನಿ ಹೇಳಿ ಮತ್ತೆ ಏನ್ ಮಾಡಿದ್ರು ಅಂದ್ರೆ ಸ್ವಲ್ಪ ದಿವಸ ಅಗ್ಗೆ ಕಾಂಟ್ಯಾಕ್ಟ್ ಇದ್ರು ಮನೆಗೆ ಬರ್ತಿದ್ರು ಹೋಗ್ತಿದ್ರು ಆಮೇಲೆ ಇದಕ್ಕಿದಂಗೆ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ರು ಅಮ್ಮ ಮಕ್ಕಳು ಇಬ್ರುನು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮನೇನೂ ಖಾಲಿ ಮಾಡ್ಬಿಟ್ರು ಮ್ಯಾಮ್ ಅಲ್ಲಿಂದ ಮನೆ ಖಾಲಿ ಮಾಡ್ಬಿಟ್ಟು ಹೊರಟಂದ್ರು ಹುಡುಕ್ತೆ ತುಂಬಾ ಹುಡುಕ್ತೆ ಸಿಗ್ಲಿಲ್ಲ ಎಲ್ಲ ಅವ್ರ ನ ಕೇಳಿದ್ರೆ ಸ್ವಲ್ಪ ಜನ ಫ್ರೆಂಡ್ಸ್ ನನ್ನ ಬಗ್ಗೆ ಪ್ರಚಾರ ಮಾಡಿ ಸ್ವಲ್ಪ ಜನ ಬಿಟ್ಟು ನಮ್ಮ ಪೇರೆಂಟ್ಸ್ ಅಂದ್ರೆ ವ್ಯಾಪಾರ ಮಾಡ್ತಾರೆ ಮ್ಯಾಮ್ ಅವ್ರ ಹತ್ರ ಎಲ್ಲ ಕಳ್ಸಿ ಓಡ್ಸಿ ಹಂಗೆಲ್ಲ ಮಾಡಿದ ಮ್ಯಾಮ್ ಅವನು ಅಂದ್ರೆ ನಿಮ್ಮ ಮನೆಯವ್ರಿಗೂ ಗೊತ್ತಿತ್ತು ಅವ್ರ ಮನೆಯವರಿಗೂ ಗೊತ್ತಿತ್ತು ಎರಡು ವರ್ಷಗಳಿಂದ ಒಡನಾಟ ಕೂಡ ಇತ್ತು ಹೌದು ಮ್ಯಾಮ್ ಯಾವ ರೀತಿ ತಮ್ಮ ಅನುಮಾನ ಬರ್ಲಿಲ್ವಾ ಅವಾಗ ಗೊತ್ತಾಗ್ಲಿಲ್ವಾ ಇಲ್ಲ ಮ್ಯಾಮ್ ಇಲ್ಲ ಅವ್ರು ಹೇಗ್ ಮಾತಾಡ್ತಿದ್ರು ಅಂದ್ರೆ ಅವ್ರ ಬಗ್ಗೆ ಏನೂನು ತಪ್ಪಾಗಿ ಅನ್ಕೊಳಕ್ ಚಾನ್ಸ್ ಇಲ್ಲ ಆ ತರ ಮಾತಾಡ್ತಿದ್ರು ಮ್ಯಾಮ್ ಮತ್ತೆ ತಾವ್ ಅವ್ರ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಯಾವಾಗ ಆಗಿದ್ದು ಕಂಪ್ಲೇಂಟ್ ಅದು ಮ್ಯಾಮ್ ಫೆಬ್ರವರಿ ಫಸ್ಟ್ ಮ್ಯಾಮ್ ಹ್ಮ್ ಹ್ಮ್ ಏನಂತ ಕಂಪ್ಲೇಂಟ್ ಕೊಟ್ರಿ ತಾವು ಆ ರೇಪ್ ಹ್ಮ್ ಹ್ಮ್ ಚೀಟಿಂಗ್ ಕೇಸ್ ತುಂಬಾ ಕೇಸ್ ಆಯ್ತು ಮ್ಯಾಮ್ ಅದನ್ನು ನೀವ್ ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಪಡೋ ಅವ್ರಿಗೆ ಮದುವೆ ಆಗಿರೋದೇ ಇದೆ ಅಂತ ಅನ್ನೋದು ಆ ಸಮಯದಲ್ಲಿ ತಮಗೆ ಗೊತ್ತಿತ್ತಾ ಇಲ್ಲ ಮ್ಯಾಮ್ ಅವಾಗ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಏನು ಗೊತ್ತಿರ್ಲಿಲ್ಲ ಕಂಪ್ಲೇಂಟ್ ಆದ್ಮೇಲೆ ಎಲ್ಲ ಗೊತ್ತಾಯ್ತು ಮ್ಯಾಮ್ ಆ ಟೈಮಲ್ಲಿ ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ರ ಇವ್ರನ್ನ ರೂಪ ಅವ್ರನ್ನ ಇರ್ಬೋದು ಅಥವಾ ಅವರ ಮೊದಲನೇ ಪತ್ನಿ ಮದುವೆ ಆದ್ರೆ ಮ್ಯಾಮ್ ರೂಪ ಮೊದಲನೇ ಪತ್ನಿ ಇದಾರಲ್ಲ ಅವರು ಶಶಿರೇಖಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಸಿಗ್ಲಿಲ್ಲ ಮನೆಯಲ್ಲ ಚೇಂಜ್ ಮಾಡಿಬಿಟ್ಟಿದ್ರು ಅವರು ಯಾಕೆ ಈ ತರ ಮಾಡಿದೆ ಅಂದ್ರೆ ನನ್ನ ಮಾಡ್ತಿದ್ರು ನನ್ನಲ್ಲಿ ಹೋ ಮಾಡ್ತಿರ್ಬೇಕಾದ್ರೆ ಅವ್ಳನ್ನ ಮದುವೆ ಆಗಿದಾನೆ ಅವರು ಸಿಗ್ಲಿಲ್ಲ ಮ್ಯಾಮ್ ಇವಾಗ ನೀವು ಕಂಪ್ಲೇಂಟ್ ಕೊಟ್ರಿ ಆಮೇಲೆ ಏನಾಯ್ತು ಕಂಪ್ಲೇಂಟ್ ಕೊಟ್ಟು ಮ್ಯಾಮ್ ನಡೀತಿತ್ತು ಆಮೇಲೆ ಹುಷಾರಿಲ್ಲ ಅವ್ನಿಗೆ ಏನೋ ಆಗ್ಬಿಟ್ಟಿದೆ ತಲೆಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಆಮೇಲೆ ಹಂಗೆ ಆಮೇಲೆ ಎರಡ್ ಲಕ್ಷ ಕೊಟ್ಬಿಟ್ಟು ಕೇಸು ನೀವ್ ವ್ಯಾಪಾರ ಮಾಡೋದು ನಮ್ಮ ನಿಮ್ಮ ಅಣ್ಣ ಅಣ್ಣನ್ಗೂ ಇದ್ ಮಾಡ್ತೀವಿ ನಿನ್ನ ಕೆಟ್ಟೋಳು ಅಂತ ಇದ್ ಮಾಡ್ಬಿಡ್ತೀವಿ ಹಂಗೆಲ್ಲ ಬೆದರಿಕೆ ಹಾಕಿದ್ರು ಆಮೇಲೆ ನಾನು ಅದಕ್ಕೂ ಒಪ್ಲಿಲ್ಲ ಅಂದಾಗ ಸರಿ ಮದ್ವೆ ಆಗ್ಬಿಡಿ ಹೆಂಗು ಇಷ್ಟೆಲ್ಲ ಆಗಿದ್ಯಲ್ಲ ಅಂತ ಹೇಳಿ ಮದ್ವೆಗೂ ನಾವೇ ದುಡ್ಡು ಕೊಡ್ತೀವಿ ಅಂತ ದುಡ್ಡು ಕೊಡ್ಸಿ ಕೊಡ್ಸೋದ್ರೂ ಅಷ್ಟಕ್ಕೆ ಸ್ಟಾಪ್ ಆಯ್ತು ಮ್ಯಾಮ್ ಮತ್ತೆ ಕಾಂಟ್ಯಾಕ್ಟ್ಸ್ ಎಲ್ಲಾ ಇದ್ ಮಾಡ್ಬಿಟ್ಟು ಬೇಲ್ ಮಾತ್ರ ಕೊಡ್ಸಿದ್ವಿ ಮ್ಯಾಮ್ ಮದ್ವೆ ಆಗ್ತಾರೆ ಅಂತ ಆಮೇಲೆ ಬೇಲ್ ಕೊಟ್ಟು ಈಚೆ ಬಂದಾದ್ಮೇಲೆ ಮತ್ತೆ ನಂಬರ್ಸ್ ಎಲ್ಲಾ ಸ್ವಿಚ್ ಆಫ್ ಮಾಡಿದ್ರು ಮನೆ ಖಾಲಿ ಮಾಡ್ಬಿಟ್ರು ಮ್ಯಾಮ್ ಅಂದ್ರೆ ಅವಾಗ ನಿಮ್ಗೆ ಗೊತ್ತಿರ್ಲಿಲ್ಲ ಇವ್ರಿಗೆ ಮದುವೆ ಅಂತ ವಿಚಾರ ಎಲ್ಲಾ ಆವಾಗ ಕಂಪ್ಲೇಂಟ್ ಆದ್ಮೇಲ್ ಗೊತ್ತಾಯ್ತು ಮ್ಯಾಮ್ ಹ್ಮ್ ಹ್ಮ್ ಆಮೇಲೆ ಯಾವಾಗ ಫಸ್ಟ್ ಅವ್ರನ್ನ ಭೇಟಿ ಮಾಡಿದ್ವಿ ಅವಾಗ ಹೇಗ್ ಪರಿಚಯ ಆಗಿದ್ದು ತಮ್ಗೆ ಅಂತ ನಂಗ್ ಅಕ್ಟೋಬರ್ ಟೆಂತ್ ಮ್ಯಾಮ್ ಓ ಟು ತೌಸಂಡ್ ಅಲ್ಲಿ ಅವಾಗ ಪರಿಚಯ ಆಗಿದ್ದು ಅವರು ಹೇಗ್ ಪರಿಚಯ ಅಂದ್ರೆ ಆ ಸಮಯದಲ್ಲಿ ಅವ್ರು ಹೇಗಿರ್ತಿದ್ರು ಅವರು ನಮ್ಮ ಮನೆ ಹತ್ರನೇ ಬರ್ತಿದ್ರು ಯಾವಾಗ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಫ್ರೆಂಡ್ಸ್ ಕಾಲೇಜ್ ಹತ್ರ ಬರ್ತಿದ್ರು ಯಾವಾಗ್ಲೂ ಕಾಲೇಜ್ ಹತ್ರ ಎಲ್ಲ ಬರ್ತಿದ್ರು ಹೋಗ್ತಿದ್ರು ಆಮೇಲೆ ಹಂಗೆ ಪರಿಚಯ ಆಯ್ತು ಪರಿಚಯದಿಂದ ಲವ್ ಆಯ್ತು ಆಮೇಲೆ ಲವ್ ಆದ್ಮೇಲೆ ಮನೇಲಿ ಗೊತ್ತಾಯ್ತು ಮ್ಯಾಮ್ ಹೇಳಿದ್ರೆ ಹೇಳಿದ ಮನೇಲಿ ಹೇಳಾದ್ಮೇಲೆ ಆ ಮನೇಲಿ ಹೇಳಾದ್ಮೇಲೆ ಒಪ್ಪಿರ್ಲಿಲ್ಲ ಆಮೇಲೆ ಒಪ್ಪಿರ್ಲಿಲ್ಲ ಅಂದ್ರೆ ಆಮೇಲೆ ಒಪ್ಪಿಸ್ತೇ ಮ್ಯಾಮ್ ಕಷ್ಟಪಟ್ಟು ಒಪ್ಪಿಸ್ತೆ ಮನೇಲಿ ಆಮೇಲೆ ಸರಿ ಏನ್ ಇವ್ರು ಇವರು ಇವರು ಹಿಂಗೆ ಆಮೇಲೆ ಒಂದ್ ತಿಂಗ್ಳು ಮಾತಾಡೋದು ಆಮೇಲೆ ಮಾತಾಡೋದು ಬಿಟ್ಬಿಡೋದು ನಂಬರ್ ಚೇಂಜ್ ಮಾಡೋದು ಆ ರೀತಿ ಮಾಡ್ತಿದ್ರು ಸ್ವಲ್ಪ ಬಂದಿತ್ತು ಫೋನ್ ಮಾಡ್ ಕೇಳಿದ್ರೂ ನಿನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ ಎಲ್ಲ ಮೆಸೇಜಸ್ ಏನಾದ್ರು ನೋಡ್ಬಿಟ್ಟು ಅವ್ರಿಗೆ ಬೈದ್ರೆ ನೆಕ್ಸ್ಟ್ ಒಂದ್ ಹಾಫ್ ಅನ್ ಅವರ್ ಆದ್ಮೇಲೆ ಅವ್ರ ಅಮ್ಮ ಕಾಲ್ ಮಾಡ್ಬಿಡೋರು ಮ್ಯಾಮ್ ನಂಗೆ ಅವನ್ ಇಲ್ಲ ಮನೇಲಿ ಎಲ್ಲೋ ಬಿಟ್ಟು ಹೋಗ್ಬಿಡಿದಾನೆ ಆ ರೀತಿ ನೀನ್ ಏನಂದೇ ಮಾತಾಡಮ್ಮ ನಿನ್ನೆ ಸೊಸೆಯಾಗ್ ಮಾಡ್ಕೊಳ್ಳೋದು ಹಂಗೆಲ್ಲಾ ಮಾತಾಡ್ತಿದ್ರು ಮ್ಯಾಮ್ ವಜ್ರೇಶ್ ತಮ್ಗೆ ಪ್ರಪೋಸ್ ಮಾಡಿದ್ದ ಹ ಹೌದು ಮ್ಯಾಮ್ ಅವ್ರೇ ಪ್ರಪೋಸ್ ಮಾಡಿದ್ರು ಆ ಟೈಮ್ ಎಲ್ಲೋಸೆಂಟ್ ಅವ್ರಪ್ಪ ಇದಾರಲ್ಲ ಅವ್ರಪ್ಪ ಅವರು ಅವರಪ್ಪ ಮಿಲ್ಟರಿ ಇದ್ದಂತೆ ಅದು ಮಿಲ್ಟ್ರಿ ಅನ್ನೋ ಇದು ಎಷ್ಟು ಗೌರವದ್ದು ಅದಕ್ಕೆ ತಗೊಂಡಿದಾರೆ ಅವ್ರ ಫ್ಯಾಮಿಲಿಗೆ ಅದಕ್ಕೂ ಅವಮಾನ ಮಾಡ್ತಿದಾರೆ ಅವರಪ್ಪ ಡ್ರೈವರ್ ಆಗಿದ್ರು ಅವ್ರ ಅವರ ಅವ್ರ ಅಮ್ಮನೇ ಕೊಲೆ ಮಾಡ್ತಿದ್ದು ಅಂತ ರಿಜಿಸ್ಟರ್ ಆಗಿದೆ ಮ್ಯಾಮ್ ಅದು ಕೇಸು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಮ್ಯಾಮ್ ಅಮ್ಮ ತುಂಬಾ ಕ್ರಿಮಿನಲ್ ಏನೇ ಆದ್ರೂನು ಅವಳು ಏನು ಲಾಯರ್ ಎಲ್ಲ ಏನು ಅಲ್ಲ ಎಲ್ರಿಗೂ ಹಂಗೆ ಮೋಸ ಮಾಡ್ತಿರೋದು ಲಾಯರ್ ಎಲ್ಲ ಏನು ಅಲ್ಲ ಅವಳು ಏನು ಓದು ಇಲ್ಲ ನಮ್ಗೆ ಏನು ಅವಳು ಪಾಪ ಅವರ ಅಪ್ಪ ನಮ್ಗೆ ಹೇಳಿದ್ದು ನಮ್ಮ ಅಪ್ಪ ಮಿಲ್ಸ್ರಿ ಇದ್ರು ಸತ್ತೋದ್ರು ಅವಾಗ ನಮ್ಮ ಅವ್ರ ಅಣ್ಣ ತಮ್ಮದಿರೇ ಸಾಯಸ್ಬಿಟ್ರು ಅಂತ ಹೇಳಿದ್ರು ಕೊಲೆ ಮಾಡಿಸ್ಬಿಟ್ರು ದುಡ್ಗೋಸ್ಕರ ಅಂತ ಹೇಳಿದ್ರು ಹೌದಾ ಸರಿ ಆಯ್ತು ಅಂತ ಅಮ್ಮ ತುಂಬಾ ಒಳ್ಳೆಯ ಕಷ್ಟಪಟ್ಟಿ ಓದಿ ಲಾಯರ್ ಆದ್ರು ಆಮೇಲೆ ನನ್ನ ನೋಡ್ಕೊತಿದ್ರು ನಮ್ಮ ಅಜ್ಜಿನ ನೋಡ್ಕೊಂತಿದ್ರು ಅಂತ ಎಲ್ಲಾ ಹೇಳಿದ್ರು ಮ್ಯಾಮ್ ಆಮೇಲೆ ಅದ್ ನೋಡಿದ್ರೆ ಏನೂ ಇಲ್ಲ ಮ್ಯಾಮ್ ಅದೇ ಅವ್ರೆಲ್ಲಾ ಎಲ್ಲಾ ಕೆಟ್ಟ ರೀತಿ ಅದು ಅವ್ರ ಅಪ್ಪನ ಸಾಯಿಸಿದ್ದು ಅವರೇ ಎಲ್ಲ ಇದ್ ಮಾಡಿದ್ದು ಅವ್ರೇ ಈ ರೀತಿ ಮಾಡಿ ಮತ್ತೆ ಹೀಗೆ ಮಾಡಿದ್ರು ಆಮೇಲೆ ನನ್ನ ಅಂತ ಬೇಲ್ ತಗೊಂಡ್ರು ಆಮೇಲೆ ಮತ್ತೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಇದ್ ಮಾಡ್ಬಿಟ್ರು ಅವಾಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ಅವ್ರ ಚಿಕ್ಕಮ್ಮ ಅವ್ರನ್ನೆಲ್ಲ ನನ್ನ ಹತ್ರ ಕಳ್ಸಿ ಚಿಕ್ಕಮ್ಮ ಸ್ವಲ್ಪ ಮಹಿಳಾ ಸಂಗದವ್ರಂತ ಕಳ್ಸಿದ್ರು ಮ್ಯಾಮ್ ಕಳ್ಸ್ಬಿಟ್ಟು ಬಿಟ್ಟು ಅವ್ರ ಹತ್ರ ಏನ್ ನನ್ನ ಹತ್ರ ಏನೇನ್ ಎವಿಡೆನ್ಸ್ ಇದೆ ಅವ್ರಿಗೆ ಮೇಲ್ ನನ್ ನನ್ನ ತಗೊಂಡ್ ಹೋಗ್ಬೇಕಿತ್ತು ನನ್ನ ಹತ್ರ ಏನೇನ್ ಎವಿಡೆನ್ಸ್ ಇದೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಅದನ್ನೆಲ್ಲ ಹೋಗೋಕೆ ಏನೇನ್ ಎವಿಡೆನ್ಸ್ ಇದೆ ಅಂತ ಪ್ರೂಫ್ ಇದೆ ಅಂತ ಕೇಳ್ಕೊಂಡು ಆಮೇಲೆ ನೀನ್ ದುಡ್ಡು ಕೊಡಿಸ್ತೀವಿ ಅಂತ ಅವರೇ ದುಡ್ಡು ಫೋಟೋ ತಕೊಂಡು ಹಿಂಗಿದಾಳೆ ಹಿಂಗ್ ಮಾತಾಡ್ತಾಳೆ ಸ್ಟ್ರಾಂಗ್ ಆಗಿದ್ದೇ ನಾನು ಅವ್ರ ಫೋಟೋ ಅವ್ರ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಹೋಗಿದ್ದೆಲ್ಲ ವೀಡಿಯೋ ಎಲ್ಲಾ ಮಾಡ್ಕೊಂಡಿದ್ದೆ ಮತ್ತೆ ವಿಡಿಯೋಸ್ ಎಲ್ಲಾ ಮಾಡ್ಕೊಂಡಿದ್ವಿ ನಾವುನು ಇವ್ರು ಎಲ್ಲ ಮಾಡೋದಕ್ಕೆಲ್ಲ ಗೊತ್ತಾಗಿ ಮೊದ್ಲೇನೆ ಆಮೇಲೆ ನಾನ್ ಡೌಟ್ ಬಂತು ಇವರೇ ಕಳ್ಸಿರೋದು ಅಂತ ನಾನು ಅವನಗ್ ಬಿಟ್ರೆ ಬೇರೆ ಯಾರಿಗೂ ಹೇಳಿರ್ಲಿಲ್ಲ ಕಂಪ್ಲೇಟ್ ಕೊಡ್ತೀನಿ ಅಂತ ಇವ್ರು ಯಾರು ಬಂದ್ರು ಅಂತ ಆಮೇಲೆ ಅವ್ರು ಅಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಅಣ್ಣ ಅಂತಾನೆ ಮಾತಾಡ್ತಿದ್ ಅವರು ಹಾಗೆ ಅವ್ನ ಜೊತೆ ಸೇರ್ಕೊಂಡೆ ಕೆಟ್ಟದಾಗಿ ನನ್ನ ಹೆಸರನ್ನೆಲ್ಲ ತಾವು ಬಹಳ ನೋಂದಿದಿರಿ ಅಂತ ಗೊತ್ತಾಗ್ತದೆ ತಮ್ಮ ಜೊತೆ ಇನ್ನಷ್ಟು ಮಾತುಕತೆ ಮುಂದುವರಿಸ್ತೀನಿ ಜೊತೆಗೆ ಮತ್ತೆ ಮುಂದೆ ಏನಾಯ್ತು